ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಲ್ಡ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಮುಂದಿನ ಯಾವುದೇ ವೀಡಿಯೋಗಳು ನಿಮಗೆ ಮಿಸ್ ಆಗಲ್ಲ. ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಮುಂದುವರಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ನೀವು ಯೂಸ್ ಮಾಡ್ತಿರುವ ಮೊಬೈಲ್ ಎಷ್ಟು ಸೇಫ್ ಅಂತ ತಿಳಿಸಿಕೊಡ್ತೀವಿ. ಗೆಳೆಯರೇ, ನಾವು ಮೊಬೈಲನ್ನು ಪರ್ಚೇಸ್ ಮಾಡುವಾಗ ಕ್ಯಾಮರಾ ಎಷ್ಟು ಮೆಗಾಪಿಕ್ಸೆಲ್ ಇದೆ, ರ್ಯಾಮ್ ಎಷ್ಟಿದೆ ಹಾಗೂ ಬ್ಯಾಟ್ರಿ ಎಷ್ಟು ಬ್ಯಾಕಪ್ ಅಂತ ಮೊದಲು ನೋಡ್ತೀವಿ. ಆದರೆ ಆ ಮೊಬೈಲ್ನಿಂದ ಎಷ್ಟು ರೇಡಿಯೇಷನ್ ಬರುತ್ತೆ ಅಂತ ನೋಡೋದೇ ಇಲ್ಲ. ಗೆಳೆಯರೇ, ಮೊಬೈಲ್ನಲ್ಲಿರುವ ರೇಡಿಯೇಷನ್ನಿಂದ ನಾವು ಮತ್ತು ನಮ್ಮ ಫ್ಯಾಮಿಲಿ ಸೇಫ್ ಆಗಿರಬೇಕು, ಯಾಕಂದರೆ ಈ ರೇಡಿಯೇಷನ್ ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಯುಂಟು ಮಾಡುತ್ತೆ. ಸೊ ಈ ಮೊಬೈಲ್ನಲ್ಲಿರುವ ರೇಡಿಯೇಷನ್ನನ್ನು ಹೇಗೆ ಕಂಡುಹಿಡಿಬೋದು ಅಂತ ನೋಡೋಣ, ಬನ್ನಿ. ನೀವು ಯೂಸ್ ಮಾಡುತ್ತಿರುವ ಮೊಬೈಲ್ನಲ್ಲಿ *#07# ಅಂತ ಟೈಪ್ ಮಾಡಬೇಕು. ನೀವು ಟೈಪ್ ಮಾಡ್ತಾ ಇದ್ದಾಗೆ ನಿಮಗೊಂದು SAR ವ್ಯಾಲ್ಯೂ ತೋರಿಸುತ್ತೆ. ಈ ವ್ಯಾಲ್ಯೂ ಏನಂದರೆ ನಿಮ್ಮ ಮೊಬೈಲಲ್ಲಿ ಉಂಟಾಗುವ ರೇಡಿಯೇಷನ್ ನಿಮ್ಮ ಬಾಡಿಗೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ. ಈ SAR ಫುಲ್ ಫಾರ್ಮ್ ಏನಂದರೆ ಸ್ಪೆಸಿಫಿಕ್ ಅಬ್ಸರ್ಪ್ಷನ್ ರೇಟ್. ಇದನ್ನು ವ್ಯಾಟ್ಸ್ ಪರ್ KGಯಲ್ಲಿ ಮೆಷರ್ ಮಾಡ್ತಾರೆ. ಇಂಡಿಯಾದಲ್ಲಿ ಮೊಬೈಲ್ನ SAR ವ್ಯಾಲ್ಯೂ ಎಷ್ಟಿರಬೇಕಂದ್ರೆ 1.6 ವ್ಯಾಟ್ಸ್ ಪರ್ KG. ನಿಮ್ಮ ಮೊಬೈಲ್ನಲ್ಲಿ SAR ವ್ಯಾಲ್ಯೂ ಎಷ್ಟಿದೆ ಅಂತ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಮೊಬೈಲ್ನಲ್ಲಿ SAR ವ್ಯಾಲ್ಯೂ 1.6 ವ್ಯಾಟ್ಸ್ ಪರ್ KG ಅದಕ್ಕಿಂತ ಹೆಚ್ಚಿದೆ ಅಂದರೆ ಆದಷ್ಟು ಬೇಗ ನಿಮ್ಮ ಮೊಬೈಲನ್ನು ಚೇಂಜ್ ಮಾಡಿ. ಇಂಡಿಯಾದಲ್ಲಿ SAR ವ್ಯಾಲ್ಯೂ 1.6 ವ್ಯಾಟ್ಸ್ ಪರ್ KGಗಿಂತ ಹೆಚ್ಚಿರುವ ಮೊಬೈಲನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬಿಡಲ್ಲ. ಆದರೆ ಕೆಲವು ಲೋಕಲ್ ಹಾಗೂ ಚೈನಾ ಕಂಪನಿಯ ಮೊಬೈಲ್ಗಳಲ್ಲಿ ಈ SAR ವ್ಯಾಲ್ಯೂ 1.6 ವ್ಯಾಟ್ಸ್ ಪರ್ KGಗಿಂತ ಹೆಚ್ಚಿರುತ್ತೆ. SAR ವ್ಯಾಲ್ಯೂ 1.6 ವ್ಯಾಟ್ಸ್ ಪರ್ KGಗಿಂತ ಹೆಚ್ಚಿರುವ ಮೊಬೈಲನ್ನು ಯೂಸ್ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತೆ. ಅದಲ್ಲದೆ ಮೊಬೈಲ್ನ ರಿಸರ್ಚ್ ಪ್ರಕಾರ ರೇಡಿಯೇಷನ್ಗೆ ಸಂಬಂಧಪಟ್ಟ ಕ್ಯಾನ್ಸರ್ ಕೂಡ ಬರಬಹುದು. ಗೆಳೆಯರೇ, ಇಲ್ಲಿ ನೀವು ತಿಳ್ಕೊಂಡಿರಬಹುದು ನಮ್ಮ ಮೊಬೈಲಲ್ಲಿ SAR ವ್ಯಾಲ್ಯೂ 1.6 ವ್ಯಾಟ್ಸ್ ಪರ್ KGಗಿಂತ ಕಡಿಮೆ ಇದೆ, ನಾವು ಸೇಫ್ ಅಂತ. ಇಲ್ಲಿ ನಾವು ನೀವು ಸೇಫ್ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ SAR ವ್ಯಾಲ್ಯೂ 1.6 ವ್ಯಾಟ್ಸ್ ಪರ್ KGಗಿಂತ ಕಡಿಮೆ ಇದ್ದರೆ ಆ ಮೊಬೈಲಲ್ಲಿ ಕಡಿಮೆ ರೇಡಿಯೇಷನ್ ಇರುತ್ತೆ. ಆ ಕಡಿಮೆ ರೇಡಿಯೇಷನ್ ನಮ್ಮ ಬಾಡಿಗೆ ಹಾಗೂ ನಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ರೇಡಿಯೇಷನ್ ಇದ್ರೂ ಕೂಡ ಸ್ವಲ್ಪನಾದರೂ ಎಫೆಕ್ಟ್ ಆಗೇ ಆಗುತ್ತೆ. ಈ ಕಾರಣದಿಂದ ನಾವು ನಿಮಗೆ ಮೊಬೈಲನ್ನು ಯೂಸ್ ಮಾಡಲೇಬಾರ್ದು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಈ ವಿಡಿಯೋದ ಮೂಲಕ ನಾವು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀವಿ, ಇದರಿಂದ ನೀವು ಸ್ವಲ್ಪ ಸೇಫ್ ಆಗಿ ಇರಬಹುದು. ನಮ್ಮ ಮೊದಲ ಟಿಪ್ಸ್ ಏನಂದ್ರೆ, ನೀವು ಕಾಲ್ ಮಾಡಬೇಕಂದ್ರೆ ಇಯರ್ಫೋನ್ ಅಥವಾ ಹೆಡ್ಸೆಟ್ ಅನ್ನು ಯೂಸ್ ಮಾಡಿಕೊಂಡು ಕಾಲ್ ಮಾಡಿ. ಯಾಕಂದ್ರೆ ನೀವು ಕಾಲ್ ಮಾಡುವಾಗ ನಿಮ್ಮ ಮೊಬೈಲಲ್ಲಿ ಹೆಚ್ಚು ರೇಡಿಯೇಷನ್ ಉಂಟಾಗುತ್ತೆ. ಆ ಸಮಯದಲ್ಲಿ ನೀವು ನಿಮ್ಮ ಮೊಬೈಲ್ ಅನ್ನು ಲಾಂಗ್ ಟೈಮ್ ಕಿವಿ ಹತ್ರ ಇಟ್ಕೊಂಡ್ರೆ ನಿಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ನಾವು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ನೀವು 10 ನಿಮಿಷಕ್ಕಿಂತ ಹೆಚ್ಚೊತ್ತು ಮೊಬೈಲ್ನಲ್ಲಿ ಮಾತಾಡಬೇಕಂದ್ರೆ ದಯವಿಟ್ಟು ಇಯರ್ಫೋನ್ ಅಥವಾ ಹೆಡ್ಸೆಟ್ ಅನ್ನು ಯೂಸ್ ಮಾಡುವ ಪ್ರಯತ್ನ ಮಾಡಿ. ಇಲ್ಲಿ ಎರಡನೇ ಟಿಪ್ಸ್ ಏನಂದ್ರೆ, ನೀವು 10 ಸೆಕೆಂಡ್ ಅಥವಾ 20 ಸೆಕೆಂಡ್ ಕಾಲ್ನಲ್ಲಿ ಮಾತಾಡೋದಾದ್ರೆ ದಯವಿಟ್ಟು ಕಾಲ್ ಮಾಡ್ಲಿಕ್ಕೆ ಹೋಗಬೇಡಿ, ಮೆಸೇಜ್ ಅನ್ನು ಮಾಡಿ. ಇಲ್ಲಿ 10 ಸೆಕೆಂಡ್ಗೆ ಅಥವಾ 20 ಸೆಕೆಂಡ್ಗೆ ಎಷ್ಟು ಬ್ಯಾಲೆನ್ಸ್ ಕಟ್ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಆ 20 ಸೆಕೆಂಡ್ ಕಾಲ್ನಲ್ಲಿ ನಿಮ್ಮ ಬಾಡಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಮೂರನೇ ಟಿಪ್ಸ್ ಏನಂದ್ರೆ, ಸಿಗ್ನಲ್ ಲೋ ಇರುವ ಜಾಗದಲ್ಲಿ ಕಾಲ್ ಮಾಡಲೇಬೇಡಿ. ಯಾಕಂದ್ರೆ ಆ ಸಮಯದಲ್ಲಿ ನೆಟ್ವರ್ಕ್ ಅನ್ನು ಸರ್ಚ್ ಮಾಡುವ ಸಲುವಾಗಿ ನಿಮ್ಮ ಮೊಬೈಲ್ನ ಮ್ಯಾಕ್ಸಿಮಮ್ SAR ವ್ಯಾಲ್ಯೂನ ರೀಚ್ ಆಗುತ್ತೆ, ಇದು ಡೈರೆಕ್ಟ್ ಆಗಿ ನಿಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ನಾಲ್ಕನೇ ಟಿಪ್ಸ್ ಏನಂದ್ರೆ, ನೈಟ್ ಮಲಗಬೇಕಾದ್ರೆ ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಮೊಬೈಲನ್ನು ಏರೋಪ್ಲೇನ್ ಮೋಡ್ನಲ್ಲಿಡಿ. ಇದರಿಂದ ನೀವು ರೇಡಿಯೇಷನ್ ಇಲ್ಲದೆ ಸೇಫ್ ಆಗಿ ನಿದ್ರೆ ಮಾಡಬಹುದು. ಕೆಲವರಿಗೆ ಮೊಬೈಲ್ನಲ್ಲಿ ಸ್ವಲ್ಪ ಮಾತಾಡಿದರೆ ಸಾಕು, ಅವರಿಗೆ ತಲೆನೋವು ಬಂದುಬಿಡುತ್ತೆ. ಇದಕ್ಕೆ ಕಾರಣ ಆ ಮೊಬೈಲ್ನಲ್ಲಿರುವ ರೇಡಿಯೇಷನೇ ಆಗಿರುತ್ತೆ. ಈ ಥರ ಪ್ರಾಬ್ಲಮ್ ನಿಮಗೇನಾದರೂ ಆಗಿದ್ದರೆ ನಿಮ್ಮ ಮೊಬೈಲ್ನ SAR ವ್ಯಾಲ್ಯೂನ ಚೆಕ್ ಮಾಡಿ. ಸೊ ಅದು 1.6ಗಿಂತ ಹೆಚ್ಚಿದ್ರೆ ದಯವಿಟ್ಟು ಆ ಮೊಬೈಲನ್ನು ಚೇಂಜ್ ಮಾಡಿ. ಇನ್ನು ಮುಂದೆ ನೀವು ಮೊಬೈಲನ್ನು ಪರ್ಚೇಸ್ ಮಾಡಬೇಕಾದ್ರೆ ಅದರ SAR ವ್ಯಾಲ್ಯೂನ ಮೊದಲು ತಿಳ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅವರಿಗೂ ಗೊತ್ತಿರಲಿ ನಾವು ಯೂಸ್ ಮಾಡುತ್ತಿರುವ ಮೊಬೈಲ್ ಎಷ್ಟು ಸೇಫ್ ಅಂತ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ತರದ ವಿಡಿಯೋಗಳೇ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್ ಅಂಡ್ ಬೈ.